ಇವತ್ತಿನ ವಿಡಿಯೋದಲ್ಲಿ ಹಳೆ ಕಾಲದಲ್ಲಿ ಮಾಡ್ತಿದ್ದಂತಹ ಒಂದು ಲೇಹಾ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹೆಚ್ಚಾಗಿ ಬಾಣಂತಿಯರು ಅಂದರೆ ಡೆಲಿವರಿ ಆದಂತಹ ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸು, ಜೊತೆಗೆ ಪುಟ್ಟ ಮಕ್ಕಳಿಗೆ ಇದನ್ನು ಕೊಡ್ತಾರೆ. ಇದಕ್ಕೆ ವಯಸ್ಸು ಅಂತರ ಇಲ್ಲ, ಯಾರು ಬೇಕಿದ್ರೂ ತಿನ್ಬೋದು. ಪುಟ್ಟ ಮಕ್ಕಳಿಂದ ವಯಸ್ಸಾಗಿರೋರು ಸಹ ಈ ಒಂದು ಲೇಹಾನ ತಿನ್ನೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಿಸೋದಲ್ಲದೆ ಪ್ರೆಷರ್ನ ಕಡಿಮೆ ಮಾಡುತ್ತೆ, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಈ ಒಂದು ಸೊಪ್ಪನ್ನ ಸಿಕ್ಕಿದ್ರೆ ಮಿಸ್ ಮಾಡದೆ ಈ ಒಂದು ಲೇಹಾನ ಮಾಡ್ಕೊತೀನಿ. ಇದು ಯಾವ ಸೊಪ್ಪು ಅಂತ ಅಂದರೆ, ಇದನ್ನು ಒಂದೆಲಗ ಸೊಪ್ಪು ಅಂತಲೂ ಸಹ ಕರೀತಾರೆ, ಅಥವಾ ಒಂದೆಲೆ ಸೊಪ್ಪು ಅಂತಲೂ ಸಹ ಕರೀತಾರೆ. ಇನ್ನೂ ಹೇಳಬೇಕಂದ್ರೆ ಬ್ರಾಹ್ಮಿ ಎಲೆ ಅಂತಲೂ ಸಹ ಇದನ್ನು ಕರೀತಾರೆ. ಸೊಪ್ಪು ಎಲ್ಲ ಕಡೆಯೂ ಸಹ ಸಿಗುತ್ತೆ, ರೇಟು ಅಷ್ಟೇ, ಒಂದು ಕಟ್ಗೆ 15 ರೂಪಾಯಿಂದ 20 ರೂಪಾಯಿ ಆಗುತ್ತೆ. ನಾನಿಲ್ಲಿ 2 ಕಟ್ ಆಗೋ ಅಷ್ಟು ಸೊಪ್ಪನ್ನು ಕಡ್ಡಿ ಸಮೇತನೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ತೊಳೆದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಎಲೆನ ಮಾತ್ರ ಉಪಯೋಗಿಸ್ಕೊಂಡು ಆ ಕಡ್ಡಿನ ಬಿಸಾಕ್ಬಿಡ್ತಾರೆ. ಆದರೆ ಈ ಸೊಪ್ಪಲ್ಲಿ ಬೇರಿಂದ ಹಿಡಿದು ಎಲೆ ತನಕನೂ ಸಹ ಆಯುರ್ವೇದಿಕ್ ಗುಣಗಳನ್ನ ಹೊಂದಿರೋದ್ರಿಂದ ಯಾವುದನ್ನು ವೇಸ್ಟ್ ಮಾಡಬಾರ್ದು. ಆ ಕಡ್ಡಿ ಸಮೇತನೇ ನೀವು ಕ್ಲೀನ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಸೊಪ್ಪಲ್ಲಿ ತುಂಬಾ ಮಣ್ಣಿರುತ್ತೆ, ಅದಕ್ಕಾಗಿ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ನೀವು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಈಗ ಇದರಲ್ಲಿರೋವಂತಹ ರಸನ ಸಪ್ರೇಟ್ ಮಾಡ್ಕೊಬೇಕು, ಹಾಗಾಗಿ ಒಂದು ಬಟ್ಟೆಯಿಂದ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿರೋವಂತಹ ರಸನ ಚೆನ್ನಾಗಿ ಹಿಂಡಿ ತೆಗೆದು ಬಿಡಬೇಕು. ಆ ಬಟ್ಟೆಲಿರೋವಂತಹ ಸೊಪ್ಪನ್ನ ಬಿಸಾಡೋದ ಅಂತ ಅಂದರೆ ರುಬ್ಬಿರೋ ಪೇಸ್ಟ್ ಏನಿರುತ್ತೆ ಅದನ್ನು ಬಿಸಾಡಬೇಡಿ. ಅದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಹೇರ್ಗೆ ಅಪ್ಲೈ ಮಾಡಿಕೊಂಡು, ಅಂದರೆ ಹೇರ್ ಮಾಸ್ಕ್ ರೀತಿ ಯೂಸ್ ಮಾಡೋದ್ರಿಂದ ಹೇರ್ ತುಂಬಾ ಚೆನ್ನಾಗಿ ಬರುತ್ತೆ, ಡ್ಯಾಂಡ್ರಫ್ ಸಹ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಆಗೋದು ಸಹ ಕಡಿಮೆ ಆಗುತ್ತೆ. ಈ ಸೊಪ್ಪಲ್ಲಿ ನಾನು ಮೊದಲೇ ಹೇಳ್ದಂಗೆ ಬೇರಿಂದ ಹಿಡಿದು ಎಲೆ ತನಕನೂ ಸಹ ಸಾಕಷ್ಟು ಗುಣಗಳನ್ನ ಹೊಂದಿರೋದ್ರಿಂದ ಇದರಲ್ಲಿ ಎಣ್ಣೆ ಆಗಿರ್ಬೋದು ಅಥವಾ ಹೇರ್ ಮಾಸ್ಕ್ ಆಗಿರ್ಬೋದು ಎಲ್ಲನೂ ಸಹ ಮಾಡ್ತಾರೆ. ಈಗ ನೋಡಿ ರಸನ ತೆಗೆದಿಟ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, 3 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ 3 ಲವಂಗನ ಸೇರಿಸ್ತಾ ಇದ್ದೀನಿ. ಕೆಲವರು 8-10 ಲವಂಗನ ಸೇರಿಸ್ತಾರೆ, ನಾನಿಲ್ಲಿ ಲವಂಗನ ಜಾಸ್ತಿ ಸೇರಿಸ್ಕೊಳ್ತಾ ಇಲ್ಲ, ಬೇಕಿದ್ರೆ ನೀವು ಸೇರಿಸ್ಕೋಬೋದು. 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಅಂದರೆ ಓಮ್ ಕಾಳು ಬರುತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲನೂ ಸೇರಿಸ್ಕೊಂಡು ಸ್ಟೌನ ಕಡಿಮೆ ಉರಿಲೇ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರಲ್ಲೊಂದು ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿವರೆಗೂ ನಿಧಾನವಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ನಂತರ ಇಲ್ಲಿ 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ. ಈ ಒಂದೆಲೆ ಸೊಪ್ಪು ಸ್ವಲ್ಪ ಬಾಡಿಗೆ ಹೀಟ್ ಆಗುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಮೆಂತ್ಯ ಕಾಳು ಬಂದು ತಂಪಲ್ವ, ಎರಡೂ ಬ್ಯಾಲೆನ್ಸ್ ಆಗುತ್ತೆ ಅಂತ. ಇದಕ್ಕಿಂತ ಜಾಸ್ತಿ ನೀವು ಮೆಂತ್ಯ ಕಾಳನ್ನು ಸೇರಿಸಿದ್ರೆ ಆಲ್ರೆಡಿ ಒಂದೆಲೆ ಸೊಪ್ಪಲ್ಲೇ ಕಹಿ ಅಂಶ ಇರೋದ್ರಿಂದ ಮೆಂತ್ಯ ಜಾಸ್ತಿ ಆದರೆ ತುಂಬಾ ಕಹಿ ಆಗುತ್ತೆ, ತಿನ್ನೋದಕ್ಕಾಗಲ್ಲ. ನೋಡಿ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದೇ ಬಾಣಲೆಗೆ ನಾನಿಲ್ಲಿ ಒಂದೆಲೆ ಸೊಪ್ಪಿನ ಜ್ಯೂಸ್ ತೆಗೆದಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಸೇರಿಸ್ಕೊಂಡು ಸ್ಟೌನ ಕಡಿಮೆ ಉರಿಲಿಟ್ಟು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸ್ಟೌನ ಹೈ ಫ್ಲೇಮಲ್ಲಿ ಇಡಬೇಡಿ, ಇದು ತುಂಬ ಬೇಗ ಉಕ್ಕಿ ಬರುತ್ತೆ. ಅಂದರೆ ಹಾಲೆಲ್ಲ ಯಾವ ರೀತಿ ಉಕ್ಕುತ್ತೆ ಅದೇ ರೀತಿಯೇ ಉಕ್ಕುತ್ತೆ, ಅದಕ್ಕೋಸ್ಕರ ಸ್ಟೌನ ಕಡಿಮೆ ಉರಿಲೇ ಇಟ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡೋಣ. ಇದು ಕುದಿ ಬರೋಷ್ಟರಲ್ಲಿ ಒಂದು ಪೌಡರ್ನ ರೆಡಿ ಮಾಡ್ಕೊಬೇಕು, ಹಾಗಾಗಿ ಹುರಿದಿಟ್ಟಿದಂತಹ ಮಸಾಲನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 5 ಆಗುವಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ, ಇದ್ರ ಜೊತೆಗೇ 10 ಆಗುವಷ್ಟು ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಒಣ ಖಜೂರ ಅಥವಾ ಹಸಿ ಖಜೂರನೂ ಸಹ ಸೇರಿಸ್ಕೋಬೋದು, ನಾನಿಲ್ಲಿ ಹಸಿ ಖಜೂರ ಎಲ್ಲ ಏನೂ ಸೇರಿಸಿಲ್ಲ. 8-10 ಆಗುವಷ್ಟು ದ್ರಾಕ್ಷಿನ ಸೇರಿಸಿ ಇದನ್ನು ನೀಟಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫೈನ್ ಪೌಡ್ರಾಗಿ ಮಾಡ್ಕೊಬೇಕು. ನೋಡಿ ಈ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇದು ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ, ಈ ಒಂದೆಲೆ ಸೊಪ್ಪಿನ ರಸ ಕೂಡ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆ ಎಲೆ ಎಲ್ಲ ಮೇಲೆ ಬಂದು ರಸ ಮಾತ್ರ ಕೆಳಗಡೆ ಇರುತ್ತೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು. ಕುದಿ ಬರುವಂಥ ಸಂದರ್ಭದಲ್ಲಿ ರುಬ್ಬಿಟ್ಟಿದಂತಹ ಆ ಒಂದು ಪೌಡರ್ ಏನಿತ್ತು, ಡ್ರೈ ಫ್ರೂಟ್ಸ್ ಪೌಡರ್ ಹಾಗೆ ಮಸಾಲ ಪೌಡರ್ದೆಲ್ಲ ಅದನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ, ಹಾಗಾಗಿ ಹಾಗೇ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಅಚ್ಚು ಬೆಲ್ಲ ಅಥವಾ ಉಂಡೆ ಬೆಲ್ಲನ ಸೇರಿಸೋರಾದರೆ ಮೊದಲೇ ಸ್ವಲ್ಪ ಕರಗಿಸ್ಕೊಂಡು ನಂತರ ಇದಕ್ಕೆ ಆ ಒಂದು ರಸನ ಸೇರಿಸ್ಕೋಬೇಕು, ಅಂದರೆ ಬೆಲ್ಲದ ರಸನ ಸೇರಿಸ್ಕೋಬೇಕಾಗತ್ತೆ. ಬೆಲ್ಲನ ಕರಗಿಸ್ಕೋಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿ ನೀರನ್ನು ಹಾಕಬೇಡಿ. ಇದ್ರ ಜೊತೆಗೆ 1 ಚಿಟಿಕೆ ಆಗುವಷ್ಟು ಉಪ್ಪು. ನಾವು ಯಾವುದೇ ಸಿಹಿ ಮಾಡಲಿ, ಯಾವುದೇ ಅಡುಗೆ ಮಾಡಲಿ, 1 ಚಿಟಿಕೆ ಉಪ್ಪನ್ನು ಸೇರಿಸೋದ್ರಿಂದ ಅದು ರುಚಿ ಇನ್ನೂ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ನಿಮಗೇನಾದರೂ ಬೆಲ್ಲ ಇಷ್ಟ ಆಗಲ್ಲ, ನಾವು ಖಜೂರನ ಸೇರಿಸ್ಕೋಬೋದಾ ಅಂದರೆ ನೀವು ಖಜೂರನ ಅರ್ಧ ಭಾಗ ಸೇರಿಸ್ಕೊಂಡು ಸ್ವಲ್ಪನಾದರೂ ಬೆಲ್ಲ ಸೇರಿಸಲೇಬೇಕಾಗತ್ತೆ. ಯಾಕೆ ಅಂದರೆ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ನೀ ರೀತಿಯಾಗಿ ಏನಿದೆ ಅದು ಕಂಪ್ಲೀಟಾಗಿ ಗಟ್ಟಿಯಾಗಬೇಕು, ಆ ರೀತಿ ಗಟ್ಟಿಯಾಗಬೇಕು, ಪಾಕ ಬರಬೇಕು, ಹಾಗೆ ತಿಂಗಳಾನ್ಗಟ್ಟಲೆ ಇದನ್ನು ನಾವು ಸ್ಟೋರ್ ಮಾಡಿ ಇಡಬೇಕಂದ್ರೆ ಬೆಲ್ಲ ಹಾಕಲೇಬೇಕಾಗತ್ತೆ.
ಅದಕ್ಕಾಗಿ ಬೇಕಿದ್ರೆ ನೀವು ಸ್ವಲ್ಪ ಹಸಿ ಖಜೂರ ಸೇರಿಸ್ಕೊಂಡು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳೇಬೇಕು. ನೋಡಿ, ಇದನ್ನು ಒಂದು 15-20 ನಿಮಿಷ ಕುದಿಯೋದಕ್ಕಿಟ್ಟಿದೆ, ಯಾವ ರೀತಿಯ ಗಟ್ಟಿಯಾಗಿದೆ ಅಂತ. ನೀವು ಒಂದು ವಾರದ ತನಕ ಸ್ಟೋರ್ ಮಾಡ್ಕೊಳ್ತೀನಿ ಅಂದರೆ ಈ ಹದ ಇರಬೇಕಾದ್ರೇ ಸ್ಟವ್ನ ಆಫ್ ಮಾಡಿಕೊಂಡು ನೀವು ಒಂದು ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ಕೋಬೋದು. ನಾನಿಲ್ಲಿ 1.5-2 ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೊಬೇಕು, ಹಾಗಾಗಿ ಮತ್ತೆ ಇದಿನ್ನೂ ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದ ಇರಬೇಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ನಿಧಾನಕ್ಕೆ ಬೀಳ್ತಾ ಇದೆ ಅಲ್ವಾ. ನಾವು ಸ್ಪೂನಲ್ಲಿ ಎತ್ತಿದ್ರೆ ಈ ಹದ ಇದ್ದರೆ ನಾವು 1.5-2 ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೊಬೋದು. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ನಾವು ಮಾಡಿದಾಗ ಎಷ್ಟೊಂದು ಕಾಣಿಸ್ತಾ ಇತ್ತು, ಬಟ್ ಇದರಲ್ಲಿ ಆಗದೆ ಒಂದು 50-75 ಗ್ರಾಮ್ ಆಗೋಷ್ಟು ಆಗುತ್ತೆ ಅಷ್ಟೇ. ಇನ್ನು ಈ ಒಂದು ಲೇಹಾನ ನಾವು ಇಷ್ಟ ಬಂದಾಗ, ಇಷ್ಟ ಬಂದಿದ್ದ ಸಮಯದಲ್ಲಿ ಎಷ್ಟು ಬೇಕೋ ಅಷ್ಟು ತಿನ್ನಬಾರ್ದು. ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸುಮಾರು ಇಲ್ಲಿ 1.5-3 ಗ್ರಾಮ್ ಆಗೋಷ್ಟು ಇದೆ ಒಂದುಂಡೆ. ಅಷ್ಟು ಮಾತ್ರ ನಾವು ಸೇವನೆ ಮಾಡಬೇಕು. ದೊಡ್ಡವರಾದರೆ ಇಷ್ಟು ತಿನ್ನಬೇಕಾಗತ್ತೆ. ಇನ್ನು ಪುಟ್ಟ ಮಕ್ಕಳಾದರೆ ಇದರಲ್ಲಿ ಒಂದು ಕಾಲು ಭಾಗ ತೆಗೆದು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ತಿನ್ನಬೇಕು. ಇದನ್ನು ವರ್ಷವಿಡೀ ತಿನ್ನಬೇಕಂತಂದರೆ ಖಂಡಿತ ಇಲ್ಲ. ಇದನ್ನು 1-2-3 ತಿಂಗಳು ಈ ಒಂದು ಲೇಹಾನ ತಿನ್ನೋದ್ರಿಂದ ಮಕ್ಕಳು ಬುದ್ಧಿ ಚುರುಕಾಗೋದಲ್ಲದೆ ಅವರು ಓದಿರೋದಿರ್ಬೋದು, ಅಥವಾ ಅವ್ರಿಗೆ ಈಗ ತುಂಬ ಓದೋದಾಗಿ ಸ್ಟ್ರೆಸ್ ಆಗಿರುತ್ತೆ ಅಥವಾ ಒತ್ತಡ ಇರುತ್ತೆ, ಅದೆಲ್ಲ ಸಹ ಕಡಿಮೆ ಮಾಡುತ್ತೆ. ಇದ್ರ ಜೊತೆಗೆ ಇಮ್ಯುನಿಟಿ ಪವರ್ನ ಸಹ ಜಾಸ್ತಿ ಮಾಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತಷ್ಟು ಈಸಿ ಹೆಲ್ದಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.